ನಮಸ್ಕಾರ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ಬೆಟ್ಟದ ಕೆಳಗೆ ಸುಟ್ಟು ಮುಖವು ಗುರುತು ಹಿಡಿಯೋಕೆ ಆಗದ ಮೃತದೇಹ ಸಿಕ್ಕಿದ್ದು ಅದು ಕೀರ್ತಿದು ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ ಆದರೆ ಆ ದೇಹ ಕೀರ್ತಿರವರದ್ದಲ್ಲ ಸದ್ಯ ಈಗ ಲಕ್ಷ್ಮೀರವರು ಕೀರ್ತಿರವರ ರೀತಿಯ ನಟನೆ ಮಾಡುತ್ತಿದ್ದು ಕೀರ್ತಿರವರ ಆತ್ಮ ಲಕ್ಷ್ಮಿಯ ಮೇಲೆ ಆವರಿಸಿತೆ ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ ಆದರೆ ಲಕ್ಷ್ಮೀ ರವರು ಕಾವೇರಿ ರವರ ಬಣ್ಣ ಬಯಲು ಮಾಡಲು ಈ ರೀತಿ ನಾಟಕ ಮಾಡುತ್ತಿದ್ದಾರೆ ಬೆಟ್ಟದ ಕೆಳಗೆ ಬಿದ್ದ ಕೀರ್ತಿರವರು ಇನ್ನು ಜೀವಂತವಾದ ಹೌದು ಧಾರಾವಾಹಿಯಲ್ಲಿ ಕೀರ್ತಿಯ ಕೊನೆಯ ಸಂಚಿಕೆಯಲ್ಲಿ ಬೆಟ್ಟದಿಂದ ಕೆಳಗೆ ಬಿದ್ದ ಆಕೆಯ ದೇಹ ಗಾಯಗಳಾಗಿತ್ತು ಹೊರತು ಗುರುತು ಹಿಡಿಯೋಕಾಗದಷ್ಟು ಇರಲಿಲ್ಲ ಇನ್ನು ಗೊಂಬೆ ಶಾಸ್ತ್ರದ ಪ್ರಕಾರ ಕೀರ್ತಿ ಹಾಗೂ ಲಕ್ಷ್ಮೀರವರು ಸೇರಿ ಕಾವೇರಿ ರವರ ಬಣ್ಣ ಬಯಲು ಮಾಡಲಿದ್ದಾರೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಲಕ್ಷ್ಮಿ ಬಾರಮ್ಮ ನಿಮ್ಮ ನೆಚ್ಚಿನ ಧಾರಾವಾಹಿಯಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು